ವಿರಾಮದ ನಂತರ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಯೋಗದ ಆಸನಗಳನ್ನು ಪಾಲಿಸುವುದು ಬಹುಮುಖ್ಯ. ಯಾವ್ಯಾವ ಆಸನಗಳನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರದು ಅನ್ನೋದರ ಅರಿವು ಇರಬೇಕು. ಯೋಗಾಸನ ಮಾಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ತಿಳ್ಕೊಳ್ಳೋಣ. ನಿಧಾನ ಕಾಲನ್ನ ಒಂದೊಂದಾಗಿ ಮುಂದೆ ಚಾಚಿ, ಮೊದಲು ಎಡ ಕಾಲು, ಆ ನಂತರ ಬಲ ಕಾಲು, ಕಾಲ್ಗಳ ನಡುವೆ ಸ್ವಲ್ಪ ಗ್ಯಾಪ್ ಇರಲಿ, ಕಾಲನ್ನು ವಿಸ್ತರಿಸಿ, ಎರಡು ಕೈಯನ್ನು ಹಿಂದೆ ಇಡಿ, ಕುತ್ತಿಗೆ ಯಾವುದೇ ದಿಕ್ಕಿನಲ್ಲಿ ವಿಶ್ರಾಂತಿಸಿ ಕಣ್ಣು ಮುಚ್ಚಿ. ಇದನ್ನು ನಾವು ಶಿಖಿಲ ದಂಡಾಸನ ಅಂತ ಹೇಳ್ತೇವೆ. ಕುಳಿತುಕೊಂಡು ವಿಶ್ರಾಂತಿಸುವಂತಹ ಸ್ಥಿತಿ. ಇಲ್ಲಿ ದೇಹದಲ್ಲಾಗುವ ಬದಲಾವಣೆಯನ್ನ ಗಮನಿಸಬೇಕು. ಈಗಷ್ಟೇ ನಾವು ದೇಹದ ಮೇಲ್ಭಾಗದ ಎಲ್ಲ ಗಂಟೆಗಳಿಗೆ, ಎಲ್ಲ ದೊಡ್ಡ ಹಾಗೂ ಚಿಕ್ಕ ಗಂಟೆಗಳಿಗೆ ನಾವು ಸಾಧ್ಯವಾದ ಎಲ್ಲ ಚಲನೆಯನ್ನ, ಶೀತಲೀಕರಣ ವ್ಯಾಯಾಮವನ್ನ ಕೊಟ್ಟಿದ್ದೇವೆ. ದೇಹದ ಕೆಳಭಾಗ ಅಂದರೆ ಸೊಂಟದಿಂದ ಹಿಡಿದು ಕಾಲ್ ಬೆರಳ ತನಕ ಯಾವುದೆಲ್ಲ ಗಂಟಿದೆ ಅವುಗಳಿಗೆ ಯಾವುದೇ ರೀತಿ ಚಲನೆಯನ್ನ ಕೊಡಲಿಲ್ಲ. ದೇಹದ ಮೇಲ್ಭಾಗ ಹಾಗೂ ಕೆಳಭಾಗದ ವ್ಯತ್ಯಾಸವನ್ನ ಗಮನಿಸಿ. ಕೆಳಭಾಗದಲ್ಲಿ ಜಡತ್ವ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಮೇಲ್ಭಾಗದ ರಕ್ತ ಸಂಚಾರ ಜಾಸ್ತಿ ಆಗಿದೆ. ಇದು ನಿಮ್ಗೆ ಹೇಗೆ ಅನುಭವಕ್ಕೆ ಬರುತ್ತೆ? ನಿಮ್ಮ ದೇಹದ ಮೇಲ್ಭಾಗದ ಎಲ್ಲ ಗಂಟಿನ ತಾಪಮಾನತೆಯನ್ನ ಗಮನಿಸಿ ಜಾಸ್ತಿ ಆಗಿರುತ್ತೆ. ದೇಹದ ಕೆಳಭಾಗದ ಎಲ್ಲ ಗಂಟುಗಳಿಗೆ ಈಗ ನಾವು ಶೀತಲೀಕರಣ ವ್ಯಾಯಾಮವನ್ನ ಕೊಡುವ. ನಿಧಾನ ಕಾಲನ್ನ ಮೂವ್ ಮಾಡಿ, ಕಾಲು ಮರಗಟ್ಟಿದ್ರೆ ಅದಕ್ಕೆ ಸ್ವಲ್ಪ ವಿಶ್ರಾಂತಿಯನ್ನ ಕೊಡೋದು. ಮಾಂಸಖಂಡಗಳನ್ನೆಲ್ಲ ಸಡಿಲಗೊಳಿಸಿ ನಿಧಾನ ಕಾಲನ್ನ ಜೋಡಿಸಿ ಹತ್ರ ತನ್ನಿ. ಕೈಯನ್ನ ದೇಹದ ಪಕ್ಕ ತನ್ನಿ. ಕೈಗಳು ಹಿಂದೆ ಇರಲಿ, ಸೊಂಟದ ಹಿಂದೆನೆ ಇರಲಿ. ಈಗ ಕಾಲ್ ಬೆರಳನ್ನ ಗಮನಿಸಿ. ಪ್ರತಿಯೊಂದು ಬೆರಳ ಬಣ್ಣ ಆಕಾರವನ್ನ ಗಮನಿಸಿ. ನಿಧಾನ ಅವುಗಳಿಗೆ ಚಲನೆ ಕೊಡಿ, ಕಾಲ್ ಬೆರಳಿಗೆ ಮಾತ್ರ. ಪಾದ ಆಗಿರ್ಬೋದು, ಮಣಿಗಂಟಾಗಿರ್ಬೋದು ಚಲನೆ ಕೊಡ್ಲಿಕ್ಕಿಲ್ಲ, ಕಾಲ್ ಬೆರಳಿಗೆ ಮಾತ್ರ ಚಲನೆ. ಪ್ರತಿಯೊಂದು ಕಾಲ್ ಬೆರಳನ್ನ ಮೂವ್ ಮಾಡಿ ವೀಕ್ಷಕರೇ, ಪ್ರತಿಯೊಂದು ಬೆರಳಿಗೂ ಚಲನೆ ಕೊಡಿ. ನಿಧಾನ ನಿಲ್ಲಿಸಿ. ಈಗ ಕಾಲಿನ ಮಣಿಗಂಟಿನ ಚಲನೆ, ಆಂಕಲ್ ಜಾಯಿಂಟ್ ಮೂವ್ಮೆಂಟ್. ಕಾಲು ಆದಷ್ಟು ಮೇಲೆ, ಆದಷ್ಟು ಕೆಳಗೆ. ನಿಧಾನ ಅಭ್ಯಾಸ ಮಾಡಿ. ಮೇಲೆ, ಕೆಳಗೆ, ಮೇಲೆ, ಕೆಳಗೆ, ಮೇಲೆ ಹಾಗೂ ಕೆಳಗೆ. ಕಾಲನ್ನ ಬಿಡಿಸಿ, ವಿಶ್ರಾಂತಿಸಿ. ಈಗ ಕಾಲ್ಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಅನ್ನ ಇಡಿ. ಎರಡು ಕಾಲನ್ನ ಸ್ವಲ್ಪ ವಿಸ್ತರಿಸಿ. ಮಂಡಿ ಸ್ಥಿರವಾಗಿರಬೇಕು. ಕಾಲಿನ ಮಣಿಗಂಟು ಮಾತ್ರ ಒಳಗೆ ಹೊರಗೆ, ಒಳಗೆ ಹೊರಗೆ, ಒಳಗೆ ಹೊರಗೆ. ಮಣಿಗಂಟು ಮಾತ್ರ ಒಳಮುಖ ಹೊರಮುಖ, ಒಳಮುಖ ಹಾಗೂ ಹೊರಮುಖ. ನಿಧಾನ ಅಭ್ಯಾಸ ನಿಲ್ಲಿಸಿ. ಕಾಲನ್ನ ಇನ್ನು ಸ್ವಲ್ಪ ದೂರ ಮಾಡಿ. ಈಗ ಪಾದದ ಒಳ ಹಾಗೂ ಹೊರಭಾಗವನ್ನ ಪೂರ್ತಿಯಾಗಿ ನೆಲಕ್ಕೆ ಸ್ಪರ್ಶಿಸಿ. ಒಳ ಹೊರ ಒಳಭಾಗ ಪೂರ್ತಿ ನೆಲದ ಮೇಲಿಡಿ ಸಾಧ್ಯವಾದಷ್ಟು. ಹಾಗೂ ನಿಧಾನ ಕಾಲನ್ನ ಜೋಡಿಸಿ ಹತ್ರ ತನ್ನಿ.
ಈಗ ಕಾಲಿನ ಮಣಿಗಂಟಿನ ಎಲ್ಲ ದಿಕ್ಕಲ್ಲಿ ತಗೊಂಡು ಹೋಗುವಂಥದ್ದು ರೊಟೇಷನ್ ಅಥವಾ ಸುತ್ತ ಹೊಡಿಸುವಂಥದ್ದು ಬಲ ಕೆಳಗೆ ಎಡ ಮೇಲೆ ಬಲ ಕೆಳಗೆ ಎಡ ಮೇಲೆ ಬಲ ಕೆಳಗೆ ಎಡ ಹಾಗೂ ಮೇಲೆ ಈಗ ವಿರುದ್ಧ ದಿಕ್ಕಿನಲ್ಲಿ ಅದೇ ಚಲನೆಯನ್ನು ಕೊಡುವ ಎಡ ಕೆಳಗೆ ಬಲ ಮೇಲೆ ಎಡ ಕೆಳಗೆ ಬಲ ಮೇಲೆ ಎಡ ಕೆಳಗೆ ಬಲ ಹಾಗೂ ಮೇಲೆ ನಿಧಾನ ಕಾಲನ್ನು ವಿಶ್ರಾಂತಿಸಿ ಕಣ್ಣನ್ನು ಮುಚ್ಚಿ ಮುಂದಿನ ಅಭ್ಯಾಸ ನಮ್ಮ ಮೊಣಕಾಲು ಅಥವಾ ಮಂಡಿಯ ಚಲನೆ ನಿಧಾನ ಕಣ್ಣನ್ನು ತೆರೆಯಿರಿ ಒಂದೊಂದೇ ಕಾಲನ್ನು ಮಡಚಿ ಬಿಡಿಸಬೇಕು ಕೈಗಳ ಸಹಾಯ ಇಲ್ಲದೆ ಪಾದ ಪೂರ್ತಿ ನೆಲದ ಮೇಲಿಡಿ ಬಲಪಾದ ಮತ್ತು ಕಾಲನ್ನು ಬಿಡಿಸಿ ಇಮ್ಮಡಿ ನೆಲಕ್ಕೆ ಸ್ಪರ್ಶಿಸ್ತಾ ಇಲ್ಲಿ ಇಮ್ಮಡಿಯನ್ನು ನೆಲದಿಂದ ಮೇಲೆ ಎತ್ತಬೇಡಿ ವೀಕ್ಷಕರೇ ನಿಧಾನ ಎಡ ಕಾಲನ್ನು ಮಡಚಿ ಪಾದ ಪೂರ್ತಿ ನೆಲದ ಮೇಲಿಡಿ ನಂತರ ಕಾಲನ್ನು ಬಿಡಿಸಿ ಈಗ ಬಲ ಕಾಲನ್ನು ಮಡಚಿ ಪಾದ ಪೂರ್ತಿ ನೆಲದ ಮೇಲೆ ಕಾಲನ್ನು ಬಿಡಿಸಿ ಎಡ ಬಿಡಿಸಿ ಬಲ ಬಿಡಿಸಿ ಮುಂದಿನ ಅಭ್ಯಾಸ ನಿಮ್ಮ ಮೊಣಕಾಲಿನ ಚಲನೆ ನಿಧಾನ ಕೈಯನ್ನ ದೇಹದ ಹತ್ರ ತನ್ನಿ ನೇರ ಕೂತ್ಕೊಳ್ಳಿ ಆದಷ್ಟು ಬಲ ಕಾಲನ್ನ ಬಲ ಮಂಡಿಯಲ್ಲಿ ಅರ್ಧ ಮಡಚಿ ನಿಮ್ಮ ಕೈಯನ್ನ ಈ ತರ ಇಂಟರ್ಲಾಕ್ ಮಾಡಿ ಕಾಲ್ಗಳ ಕೆಳಗೆ ತೊಡೆಯ ಕೆಳಗಿಡಬೇಕು ಬಲ ತೊಡೆಯ ಕೆಳಗೆ ಕೈಯನ್ನ ಹೀಗೆ ಇಂಟರ್ಲಾಕ್ ಮಾಡಿರಬೇಕು ಅದು ಕಾಲಿನ ಕೆಳಗೆ ಇಟ್ಟಿರಬೇಕು ಬಲ ತೊಡೆಯ ಕೆಳಗೆ ನಿಧಾನ ಕಾಲನ್ನ ಸ್ವಲ್ಪ ಮೇಲೆತ್ತಿ ಈಗ ಕಾಲ್ ಬೆರಳನ್ನ ಕಾಲ್ ಬೆರಳಿಂದ ಒಂದು ಸೊನ್ನೆಯನ್ನ ಬಿಡಿಸಬೇಕು ಬಲ ದಿಕ್ಕಿನಿಂದ ಹೋಗಿ ಬಲ ಕೆಳಗೆ ಎಡ ಮೇಲೆ ಆದಷ್ಟು ದೊಡ್ಡ ಸೊನ್ನೆಯನ್ನು ಬಿಡಿಸಿ ಬಲ ಕೆಳಗೆ ಎಡ ಮೇಲೆ ಬಲ ಕೆಳಗೆ ಎಡ ಮೇಲೆ ಬಲ ಕೆಳಗೆ ಎಡ ಮೇಲೆ ಈಗ ಎಡ ಕೆಳಗೆ ಬಲ ಮೇಲೆ ಎಡ ಕೆಳಗೆ ಬಲ ಮೇಲೆ ಎಡ ನಿಧಾನ ಕಾಲನ್ನು ಕೆಳಗಿಳಿಸಿ ಇದೇ ರೀತಿ ಮತ್ತೊಂದು ದಿಕ್ಕಿನಲ್ಲೂ ಕೂಡ ಮಾಡುವ ನಿಧಾನ ಎಡ ಕಾಲನ್ನು ಮಡಚಿ ಕೈಯನ್ನು ಈ ರೀತಿ ಇಂಟರ್ಲಾಕ್ ಮಾಡಬೇಕು ಎಡ ತೊಡೆಯ ಕೆಳಗಿಡಬೇಕು ಸ್ವಲ್ಪ ಕಾಲನ್ನು ಮೇಲೆತ್ತಿ ಕಾಲ್ ಬೆರಳಿಂದ ಸೊನ್ನೆಯನ್ನು ಬಿಡಿಸುವಂಥದ್ದು ಬಲದಿಂದ ಶುರು ಮಾಡಿ ಬಲ ಕೆಳಗೆ ಎಡ ಮೇಲೆ ಬಲ ಕೆಳಗೆ ಎಡ ಮೇಲೆ ಬಲ ಕೆಳಗೆ ಎಡ ಮೇಲೆ ಈಗ ವಿರುದ್ಧ ದಿಕ್ಕಿನಲ್ಲಿ ಎಡ ಕೆಳಗೆ ಬಲ ಮೇಲೆ ಎಡ ಕೆಳಗೆ ಬಲ ಮೇಲೆ ಎಡ ಕೆಳಗೆ ಬಲ ಮೇಲೆ ನಿಧಾನ ಕಾಲನ್ನು ಕೆಳಗಿಳಿಸಿ ಕಾಲನ್ನು ವಿಸ್ತರಿಸಿ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ಮೊಣಕಾಲಿನ ಮುಂದಿನ ಅಭ್ಯಾಸ ಮೊಣಕಾಲಿನ ರೊಟೇಷನ್ ಸುತ್ತು ಹೊಡಿಸುವಂಥದ್ದು ನಿಧಾನ ಕಾಲನ್ನು ಜೋಡಿಸಿ ಕೈಯನ್ನು ದೇಹದ ಪಕ್ಕದಲ್ಲಿರಿಸಿ ಸ್ಥಿತಿಗೆ ಬನ್ನಿ ಸ್ಥಿತಿಯಿಂದ ಈಗ ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಬೇಕು ಈ ಥರ ಇಂಟರ್ಲಾಕ್ ಮಾಡಿದ ಕೈಯನ್ನು ಬಲ ತೊಡೆಯ ಕೆಳಗಿಡಬೇಕು ನಿಧಾನ ತೊಡೆಯನ್ನು ಮೇಲೆತ್ತದು ಈಗ ಬಲ ಕಾಲ್ ಬೆರಳಿಂದ ಒಂದು ಸೊನ್ನೆಯನ್ನು ಬಿಡಿಸಬೇಕು ದೊಡ್ಡ ಸೊನ್ನೆ ಬಲದಿಂದ ಶುರು ಮಾಡಿ ಒಂದು
ಎರಡು ಮೂರು ವಿರುದ್ಧ ದಿಕ್ಕಿನಲ್ಲಿ ಮಾಡಿ ಒಂದು ಎರಡು ಮೂರು ನಿಧಾನ ಅಭ್ಯಾಸ ನಿಲ್ಲಿಸಿ ಕಾಲನ್ನು ಕೆಳಗಿಳಿಸಿ ಇದೇ ರೀತಿ ಎಡಬದಿಯಲ್ಲಿ ಮಾಡುವ ನಿಧಾನ ಕಾಲಿನ ಕೈಯನ್ನು ಇಂಟರ್ಲಾಕ್ ಮಾಡಿ ಎಡ ತೊಡೆಯ ಕೆಳಗಿಡೋದು ಎಡ ಕಾಲು ಬೆರಳಿಂದ ಈಗ ಸೊನ್ನೆಯನ್ನು ಬಿಡಿಸಬೇಕು ಒಂದು ಬಲ ದಿಕ್ಕಿನಿಂದ ಶುರು ಮಾಡಿ ಎರಡು ಹಾಗೂ ಮೂರು ವಿರುದ್ಧ ದಿಕ್ಕಿನಲ್ಲಿ ಒಂದು ಎರಡು ಹಾಗೂ ಮೂರು ನಿಧಾನ ಕಾಲನ್ನು ಕೆಳಗಿಳಿಸೋದು ಕೈಯನ್ನು ಹಿಂದೆ ಕಾಲನ್ನು ಸ್ವಲ್ಪ ಅಗಲ ಮಾಡಿ ಕಣ್ಣು ಮುಚ್ಚಿ ವಿಶ್ರಾಂತಿಸಿ ದೇಹದಲ್ಲಾಗುವ ಬದಲಾವಣೆಯನ್ನು ಗಮನಿಸಿ ಪ್ರತಿ ಅಭ್ಯಾಸದ ನಡುವೆ ವಿಶ್ರಾಂತಿ ಬಹಳ ಅಗತ್ಯ ಕಣ್ಣು ಮುಚ್ಚಿ ದೇಹದಲ್ಲಾಗುವ ಬದಲಾವಣೆಯನ್ನು ಗಮನಿಸ್ತಾ ಇರಬೇಕು ಮುಂದಿನ ಅಭ್ಯಾಸ ನಿಮ್ಮ ಸೊಂಟದ ಕೀಲಿನ ಚಲನೆ ನಿಧಾನ ಕಾಲನ್ನು ಜೋಡಿಸಿ ಹತ್ರ ತನ್ನಿ ಕೈಯನ್ನು ದೇಹದ ಪಕ್ಕ ತನ್ನಿ ಆದಷ್ಟು ನೇರ ಕೂತ್ಕೊಳ್ಳಿ ಈಗ ನಿಮ್ಮ ಬಲ ಕಾಲನ್ನು ಬಲ ಮಂಡಿಯಲ್ಲಿ ಮಡಚಿ ಬಲ ಪಾದ ಎಡ ತೊಡೆಯ ಒಳಭಾಗಕ್ಕೆ ತೊಡೆಯ ಕೆಳಗಿಡಬೇಡಿ ತೊಡೆಯ ಒಳಭಾಗಕ್ಕೆ ನಿಮ್ಮ ಪಾದ ಸ್ಪರ್ಶಿಸ್ತಾ ಇರಬೇಕು ಮತ್ತೊಂದು ಕಾಲು ನೇರ ಮುಂದೆ ಎರಡೂ ಕೈಗಳನ್ನು ಪುನಃ ಹಿಂದೆ ಇಡೋದು ಈಗ ನಿಮ್ಮ ಕಾಲನ್ನು ಮೇಲೆತ್ತಿ ನಿಧಾನ ಕೆಳಗಿಳಿಸಿ ಎರಡು ಮೂರು ಹಾಗೂ ನಾಲ್ಕು ಸೊಂಟದ ಕೀಲಿನ ಚಲನೆ ನಿಧಾನ ಕಾಲನ್ನು ಬಿಡಿಸಿ ಈಗ ಇದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಮಾಡುವ ಎಡ ಕಾಲನ್ನು ಮಡಚಿ ಎಡ ಪಾದ ಬಲ ತೊಡೆಯ ಒಳಭಾಗದಲ್ಲಿಡಿ ಕೈಗಳು ಹಿಂದೆ ಆದಷ್ಟು ನೇರ ಕೂತ್ಕೊಳ್ಳಿ ಎಡ ಸೊಂಟದ ಕೀಲಿನ ಚಲನೆ ಒಂದು ಎರಡು ಮೂರು ನಾಲ್ಕು ನಿಧಾನ ಕಾಲನ್ನು ಬಿಡಿಸಿ ಈಗ ಎರಡೂ ಪಾದವನ್ನು ಜೋಡಿಸಿ ಪಾದ ಜೋಡಿಸಿ ಕಾಲನ್ನು ಆದಷ್ಟು ದೇಹದ ಹತ್ರ ತಗೊಂಡು ಹೋಗಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತೊಡೆಗಳು ಸಾಧ್ಯವಾದಷ್ಟು ನೆಲದ ಹತ್ರ ಇರಬೇಕು ಎರಡೂ ಕಾಲನ್ನು ಕೈಗಳಿಂದ ಹಿಡ್ಕೊಳ್ಳಿ ನೇರ ಕೂತ್ಕೊಳ್ಳಿ ಮುಖದಲ್ಲಿ ಒತ್ತಡ ಕಾಣಿಸ್ಲಿಕ್ಕಿಲ್ಲ ಪ್ರಶಾಂತತೆ ಸಾಧ್ಯವಾದರೆ ಸುಂದರ ಮುಗುಳ್ನಗೆ ಈಗ ಬಟರ್ಫ್ಲೈ ಮೂಮೆಂಟ್ಸನ್ನು ನಾವು ಮಾಡುವ ಬಟರ್ಫ್ಲೈ ಮೂಮೆಂಟ್ಸ್ ಎರಡೂ ಸೊಂಟದ ಕೀಲಿನ ಒಟ್ಟಿಗೆ ಚಲನೆ ಮಾಡುವಾಗ ಅಭ್ಯಾಸ ಇಡೀ ದೇಹವನ್ನು ಮೂವ್ ಮಾಡಬೇಡಿ ತೊಡೆಗಳನ್ನು ಮಾತ್ರ ಚಲನೆ ಕೊಡಿ ತೊಡೆಗಳಿಗೆ ಮಾತ್ರ ತೊಡೆ ಆದಷ್ಟು ನೆಲಕ್ಕೆ ಸ್ಪರ್ಶಿಸಿ ಮಾಡುವಾಗ ಈಗ ನಾವು ಈ ಬಟರ್ಫ್ಲೈ ಮೂಮೆಂಟನ್ನು 20 ಬಾರಿ ಮಾಡುವ ನೇರ ಕೂತ್ಕೊಳ್ಳಿ ತೊಡೆಗಳ ಚಲನೆ ಮಾತ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಭ್ಯಾಸವನ್ನು ನಿಲ್ಲಿಸಿ ಈಗ ಬದ್ಧ ಕೋನಾಸನ ಒಮ್ಮೆ ನೋಡಿ ಬದ್ಧ ಕೋನಾಸನವನ್ನು ಯಾವತ್ತೂ ಬೆನ್ನು ಗೂನು ಮಾಡಿ ಅಭ್ಯಾಸ ಮಾಡಬೇಡಿ ಬೆನ್ನು ನೇರ ಇರಬೇಕು ಕೆಳ ಬೆನ್ನಿನಿಂದ ಕೆಳಗೆ ಬಾಗಬೇಕು ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ದೇಹದಲ್ಲಿ ತಡ್ಕೊಳ್ಳುವಷ್ಟು ನೋವು ಬೇರೆಬಲ್ ಪೇನ್ ಎಂಜಾಯಬಲ್ ಪೇನ್ ಅಂತ ಹೇಳ್ತೇವೆ ತಡ್ಕೊಳ್ಳುವಷ್ಟು ನೋವು ಮಾತ್ರ ಇರಬೇಕು ಮುಖದಲ್ಲಿ ಯಾವತ್ತೂ ಒತ್ತಡ ಕಾಣಿಸ್ಲಿಕ್ಕಿಲ್ಲ ಪ್ರಶಾಂತವಾಗಿರಬೇಕು ಮತ್ತು ಉಸಿರಾಟ ಸಹಜವಾಗಿರಬೇಕು ಉಸಿರನ್ನು ಕಟ್ಟಿ ಮಾಡಬೇಡಿ ಈಗ ನೇರ ಕೂತ್ಕೊಳ್ಳಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗತ್ತೆ ಅಷ್ಟೇ ಮಾಡಿ ದೀರ್ಘ ಶ್ವಾಸವನ್ನು ತಗೊಳ್ಳಿ
ಶ್ವಾಸ ಹೊರಾಗ್ತಾ ಗಮನಿಸಿ, ಕೆಳ ಬೆನ್ನಿನಿಂದ ಕೆಳಗೆ ಹೋಗಬೇಕು, ಮೇಲ್ಬೆನ್ನು ಕುತ್ತಿಗೆ ನೇರ. ಮೇಲ್ಬೆನ್ನು ಕುತ್ತಿಗೆಯನ್ನು ಯಾವುದೇ ಕಾರಣಕ್ಕೂ ನೀವು ಗೂನ್ ಮಾಡಬೇಡಿ. ಸಾಧ್ಯವಾದರೆ ಕೈಯನ್ನು ನೆಲದ ಮೇಲಿಡೋದು, ಎಲ್ಲಿ ಸಾಧ್ಯ ಆಗತ್ತೆ ಅಲ್ಲಿ ಮೇಂಟೈನ್ ಮಾಡಿ. ಸಹಜ ಉಸಿರನ್ನಾಡ್ತಾ ಇರಿ, ಉಸಿರನ್ನು ಕಟ್ಟಿ ಹಿಡ್ಕೋಬೇಡಿ. ಒಂದು, ಎರಡು, ಮೂರು, ನಾಲ್ಕು, ಐದು, ನಿಧಾನ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ. ಈಗ ಎರಡೂ ಕಾಲನ್ನು ಜೋಡಿಸಿ ಒಟ್ಟಿಗೆ ಎರಡೂ ಕೈಗಳಿಂದ ಹಿಡ್ಕೊಳ್ಳಿ. ವಿಶ್ರಾಂತಿಯನ್ನು ಮಾಡೋದು, ಕಣ್ಣು ಮುಚ್ಚಿ ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಸಿ, ನಿಧಾನ ಕಣ್ಣನ್ನು ತೆರೆಯಿರಿ. ಕೈಯನ್ನು ಬಿಡಿಸಿ ಕಾಲನ್ನು ಒಂದೊಂದಾಗಿ ಮುಂದೆ ಚಾಚಿ. ಇಲ್ಲಿಗೆ ನಮ್ಮ ಶೀತಲೀಕರಣ ವ್ಯಾಯಾಮದ ಅಭ್ಯಾಸ ಮುಗಿಯಿತು. ಈಗ ಸುಖಾಸನಕ್ಕೆ ಹೋಗುವ ನಿಧಾನ ದೀರ್ಘ ಶ್ವಾಸವನ್ನು ತಗೊಳ್ಳಿ. ಶ್ವಾಸ ಹೊರಹಾಕ್ತಾ ಬಲ ಕಾಲನ್ನು ಮೊದಲು ಮಡಚಿ ಮತ್ತೊಮ್ಮೆ ದೀರ್ಘ ಶ್ವಾಸವನ್ನು ತಗೊಳ್ಳಿ. ಶ್ವಾಸ ಹೊರಹಾಕ್ತಾ ಎಡ ಕಾಲನ್ನು ಮಡಚಿ ಬಲ ಕಾಲಿನ ಮೇಲೆ ಇಡೋದು ಸುಖ ಆಸನ. ಮೊದಲೆರಡು ಬೆರಳ ತುದಿಯನ್ನು ಒಂದಕ್ಕೊಂದು ಮೃದುವಾಗಿ ಸ್ಪರ್ಶಿಸಿ ಹಸ್ತ ಮೇಲ್ಮುಖವಾಗಿಟ್ಕೊಳ್ಳಿ. ಕಣ್ಣು ಮುಚ್ಚಿ ದೇಹದಲ್ಲಾಗುವ ಬದಲಾವಣೆಯನ್ನ ಗಮನಿಸಿ. ಉಸಿರು ಸಹಜವಾಗಿರಲಿ, ಈಗಷ್ಟೇ ನಾವು ಇಡೀ ದೇಹದ ಮೇಲ್ಭಾಗದ ಹಾಗೂ ಕೆಳಭಾಗದ ಎಲ್ಲ ಗಂಟಿನ ಸಾಧ್ಯವಾದ ಎಲ್ಲ ಚಲನೆಯನ್ನ ಶೀತಲೀಕರಣ ವ್ಯಾಯಾಮವನ್ನ ಮುಗಿಸಿದ್ದೇವೆ. ಇಡೀ ದೇಹ ಸಡಿಲಾಗಿದೆ ಅಂತ ಅನಿಸ್ತಾ ಇದೆ, ಇಡೀ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಇಡೀ ದೇಹದ ತಾಪಮಾನತೆ ಹೆಚ್ಚಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಯೋಗಾಭ್ಯಾಸವನ್ನು ನಾವೀಗ ನಿಧಾನವಾಗಿ ಮಾಡಿದ್ದೆವು ಹಾಗೂ ಶ್ವಾಸಬದ್ಧವಾಗಿ ನಾವು ಮಾಡಿದ್ದೇವೆ. ನಿಧಾನ ಹಾಗೂ ಶ್ವಾಸಬದ್ಧವಾಗಿ ಹಾಗೂ ಪ್ರತಿಯೊಂದು ಅಭ್ಯಾಸದ ನಡುವೆ ನಾವು ವಿಶ್ರಾಂತಿಯನ್ನು ಕೊಟ್ಟಿರೋದ್ರಿಂದ ನಮ್ಮ ಹೃದಯದ ಬಡಿತ ಆಗಿರ್ಬೋದು, ಉಸಿರಾಟ ಆಗಿರ್ಬೋದು, ಅವುಗಳಲ್ಲಿ ಹೆಚ್ಚು ಬದಲಾವಣೆ ಬರಲಿಲ್ಲ, ಹೆಚ್ಚು ಏರುಪೇರಾಗಿಲ್ಲ. ಕೇವಲ ನಿಮ್ಮ ಇಡೀ ದೇಹದ ರಕ್ತ ಸಂಚಾರ ಹಾಗೂ ದೇಹದ ತಾಪಮಾನತೆ ಮಾತ್ರ ಜಾಸ್ತಿಯಾಗಿದೆ. ಇನ್ನು ಉಳಿದ ಯಾವುದೇ ವ್ಯಾಯಾಮವನ್ನು ನೀವು ಮಾಡಿದ್ರೂ ನಿಮ್ಮ ರಕ್ತ ಸಂಚಾರದ ಜೊತೆಗೆ ಹೃದಯದ ಬಡಿತ ಹಾಗೂ ನಿಮ್ಮ ಉಸಿರಾಟ ಕೂಡ ಹೆಚ್ಚಾಗಿರುತ್ತೆ. ಆದರೆ ಯೋಗಾಭ್ಯಾಸ ಮಾಡಿದ ನಂತರ ಕೇವಲ ನಿಮ್ಮ ಇಡೀ ದೇಹದ ರಕ್ತ ಸಂಚಾರ ಹಾಗೂ ದೇಹದ ತಾಪಮಾನತೆಯಲ್ಲಿ ಮಾತ್ರ ಬದಲಾವಣೆ. ಆ ಬದಲಾವಣೆಯನ್ನು ಗಮನಿಸಲು ಪ್ರತಿ ಅಭ್ಯಾಸದ ನಂತರ ನಾವು ವಿಶ್ರಾಂತಿಯನ್ನು ತಗೊಳ್ಳೋದು ತುಂಬ ಅಗತ್ಯ. ಈಗ ನಾವು ಮುಂದಿನ ಅಭ್ಯಾಸಕ್ಕೆ ಹೋಗುವ ಪ್ರಾಣಾಯಾಮ. ಎರಡು ಸರಳವಾದ ಪ್ರಾಣಾಯಾಮವನ್ನು ನಾನಿವತ್ತು ನಿಮಗೆ ಕಲಿಸ್ತೇನೆ. ಮೊದಲನೇ ಪ್ರಾಣಾಯಾಮ ನಾಡಿಶುದ್ಧಿ. ನಾಡಿಶುದ್ಧಿಯನ್ನು ತುಂಬ ಸರಳ ರೀತಿಯಲ್ಲಿ ಮಾಡುವಂಥ ನಾಡಿಶುದ್ಧಿಯನ್ನು ಹೇಳ್ತೇನೆ. ಮೊದಲು ನಾಡಿಶುದ್ಧಿಯ ವಿವರಣೆ ವಿವರಿಸಿದ ನಂತರ ಪ್ರಾಣಾಯಾಮವನ್ನು ಪ್ರಾರಂಭಿಸಿ. ಮೊದಲಿಗೆ ನಿಮ್ಮ ಎಡ ಕೈಯನ್ನು ಜ್ಞಾನ ಮುದ್ರೆಯಲ್ಲಿಡಿ, ಬಲ ಕೈಯನ್ನು ನಾಸಿಕ ಮುದ್ರ. ನಾಸಿಕ ಮುದ್ರ ಅಂತ ಹೇಳಿದರೆ ನಿಮ್ಮ ತೋರು ಅಂದರೆ ಎರಡನೇ ಬೆರಳು ಹಾಗೂ ಮಧ್ಯ ಬೆರಳು ಮೂರನೇ ಬೆರಳನ್ನು ಮಡಚಬೇಕು.
ಕೊನೆಯ ಎರಡು ಬೆರಳನ್ನ ನೇರವಾಗಿಡಬೇಕು, ಹೆಬ್ಬೆರಳು ಹೀಗೆ. ಬಲ ಮೂಗಿನ ಹೊಳ್ಳೆಯನ್ನ ಮುಚ್ಚಲಿಕ್ಕೆ ತೆರಿಲಿಕ್ಕೆ ಹೆಬ್ಬೆರಳನ್ನ ಬಳಸಿ, ಎಡ ಮೂಗನ್ನ ಮುಚ್ಚಲಿಕ್ಕೆ ತೆರಿಲಿಕ್ಕೆ ಕೊನೆಯ ಎರಡು ಬೆರಳನ್ನ ಬಳಸಬೇಕು. ಮಾಡುವ ವಿಧಾನ: ಮೊದಲು ಬಲ ದಿಕ್ಕನ್ನ ಮಾತ್ರ ಮುಚ್ಚಿ ಎಡ ದಿಕ್ಕಿನಿಂದ ಪೂರ್ತಿ ಶ್ವಾಸ ತಗೋಬೇಕು. ಅದೇ ದಿಕ್ಕಿನಿಂದ ಪೂರ್ತಿ ಶ್ವಾಸವನ್ನ ನಿಧಾನವಾಗಿ ಹೊರಹಾಕಬೇಕು. ಮಾಡುವಾಗ ಮೂಗಿನಿಂದ ಯಾವುದೇ ರೀತಿ ಶಬ್ದ ಬರಲಿಕ್ಕಿಲ್ಲ. ಮತ್ತೆ ಎಡ ದಿಕ್ಕನ್ನ ಮುಚ್ಚಿ ಬಲ ದಿಕ್ಕಿನಿಂದ ಪೂರ್ತಿ ಶ್ವಾಸವನ್ನು ತಗೊಳ್ಳೋದು. ಬಲದಿಂದಲೇ ಪೂರ್ತಿ ಶ್ವಾಸವನ್ನ ನಿಧಾನವಾಗಿ ಹೊರಹಾಕೋದು. ಮತ್ತೆ ಬಲವನ್ನ ಮುಚ್ಚಿ ಎಡದಿಂದ ಇದೇ ರೀತಿ ಮಾಡೋದು. ಇದು ಒಂದು ರೌಂಡ್ ಆಗತ್ತೆ. ಅದೇ ರೀತಿ ನಾವು ಐದು ರೌಂಡ್ ಅನ್ನ ಮಾಡೋದು. ಸೊ ನೇರ ಕೂತ್ಕೊಳ್ಳಿ ಆದಷ್ಟು. ಮೊದಲಿಗೆ ನಿಮ್ಮ ಎಡಕೈ ಜ್ಞಾನ ಮುದ್ರೆಯಲ್ಲಿ ಇರಲಿ. ಮೊದಲೆರಡು ಬೆರಳ ತುದಿಯನ್ನ ಒಂದಕ್ಕೊಂದು ಸ್ಪರ್ಶಿಸಿ ಹಸ್ತ ಮೇಲ್ಮುಖ. ನಿಮ್ಮ ಬಲಕೈಯನ್ನ ಮೇಲೆತ್ತಿ ಎರಡನೇ ಹಾಗೂ ಮೂರನೇ ಬೆರಳನ್ನ ಮಡಚಿ ನಾಸಿಕ ಮುದ್ರೆಯಲ್ಲಿಡಿ. ಕೊನೆಯ ಎರಡು ಬೆರಳು ನೇರ ಇರಬೇಕು, ಒಟ್ಟಿಗೆ ಜೋಡಿಸಿರಬೇಕು. ನೇರ ಕೂತ್ಕೋಬೇಕು. ಪ್ರಾಣಾಯಾಮದಲ್ಲಿ ನೇರ ಕೂತ್ಕೊಳ್ಳೋದು ಬಹಳ ಅಗತ್ಯ. ಬೆನ್ನು ಹಾಗೂ ಕುತ್ತಿಗೆ ಎರಡೂ ನೇರ ಇರಬೇಕು. ವಾಹನ ಸಂಚಾರವಾಗುವ ರಸ್ತೆ ನೇರ ಇದ್ರೆ ವಾಹನ ಸಂಚಾರ ಸುಲಭ ರೀತಿಯಲ್ಲಿ ಆಗತ್ತೆ. ಅದೇ ರೀತಿ ಪ್ರಾಣ ಸಂಚಾರವಾಗುವ ರಸ್ತೆ ಕೂಡ ನೇರ ಇದ್ರೆ, ಯಾವುದೇ ಹೊಂಡ ಗೂನಿನಿಂದ ರಹಿತವಾಗಿದ್ರೆ ಹೋಗುವ ಪ್ರಾಣ ಸಂಚಾರದಲ್ಲಿ ಸುಲಭ ರೀತಿಯಲ್ಲಿ ನಿಮ್ಮ ಪ್ರಾಣ ಸಂಚಾರ ಹೋಗುತ್ತೆ. ಈಗ ನಾವು ನಾಡಿ ಶುದ್ಧಿ ಪ್ರಾಣಾಯಾಮವನ್ನ ಅಭ್ಯಾಸವನ್ನ ಶುರು ಮಾಡುವ ಪ್ರಾರಂಭಿಸುವ ಮೊದಲು ಬಲ ಮೂಗಿನ ಹೊಳ್ಳೆಯನ್ನ ಮುಚ್ಚಿ ಆದಷ್ಟು ನೇರ ನೋಡಿ ಕಣ್ಣು ಮುಚ್ಚಿ ಅಭ್ಯಾಸ ಮಾಡುವಾಗ ಎಡ ದಿಕ್ಕಿನಿಂದ ಶ್ವಾಸವನ್ನು ತಗೊಳ್ಳಿ. ನಿಧಾನ ಪೂರ್ತಿ ಶ್ವಾಸ, ಎಡ ದಿಕ್ಕಿನಿಂದಲೇ ತಗೊಂಡ ಶ್ವಾಸವನ್ನು ಹೊರಹಾಕಿ. ಪೂರ್ತಿ ಶ್ವಾಸ ಹೊರಹಾಕಿದ ನಂತರ ಎಡವನ್ನ ಕೊನೆಯ ಎರಡು ಬೆರಳಿಂದ ಮುಚ್ಚಬೇಕೀಗ. ಈಗ ಬಲ ದಿಕ್ಕಿನಿಂದ ಶ್ವಾಸ ತಗೊಳ್ಳಿ. ಪೂರ್ತಿ ಶ್ವಾಸ ತಗೋಬೇಕು ನಿಧಾನವಾಗಿ. ತಗೊಂಡ ಶ್ವಾಸವನ್ನ ಬಲದಿಂದಲೇ ನಿಧಾನ ಹಾಗೂ ಪೂರ್ತಿಯಾಗಿ ಹೊರಹಾಕಿ. ಮಾಡುವಾಗ ಅವಸರ ಬೇಡ. ಈಗ ಬಲವನ್ನ ಮುಚ್ಚಿ ಎಡದಿಂದ ಶ್ವಾಸ ತಗೊಳ್ಳಿ. ಎಡದಿಂದಲೇ ತಗೊಂಡ ಉಸಿರನ್ನ ನಿಧಾನವಾಗಿ ಹೊರಹಾಕಿ. ಈಗ ಎಡವನ್ನ ಮುಚ್ಚಿ ಬಲದಿಂದ ಶ್ವಾಸವನ್ನ ತಗೊಳ್ಳಿ. ನಿಧಾನ ಶ್ವಾಸ ತಗೋಬೇಕು, ಪೂರ್ತಿ ಶ್ವಾಸ ತಗೋಬೇಕು. ಫುಲ್ ಇನ್ಹಲೇಷನ್ ಆ್ಯಂಡ್ ಫುಲ್ ಎಕ್ಸಲೇಷನ್. ನಿಧಾನ ಶ್ವಾಸವನ್ನ ಬಲದಿಂದಲೇ ಹೊರಹಾಕಿ. ಈಗ ಬಲವನ್ನ ಮುಚ್ಚಿ ಹೆಬ್ಬೆರಳಿಂದ ಎಡವನ್ನ ತೆರೆದು ಎಡದಿಂದ ಶ್ವಾಸ ತಗೊಳ್ಳಿ. ಎಡದಿಂದಲೇ ಉಸಿರನ್ನ ಹೊರಹಾಕಬೇಕು. ಎಡವನ್ನ ಮುಚ್ಚಿ ನಿಧಾನ ಬಲವನ್ನ ತೆರೆದು ಬಲದಿಂದ ಶ್ವಾಸ ತಗೊಳ್ಳಿ. ಬಲದಿಂದಲೇ ನಿಧಾನ ಹಾಗೂ ಪೂರ್ತಿಯಾಗಿ ತಗೊಂಡ ಉಸಿರನ್ನ ಹೊರಹಾಕುವುದು. ಶ್ವಾಸ ಪೂರ್ತಿ ಹೊರಹಾಕಿದ ನಂತರ ಬಲವನ್ನ ಮುಚ್ಚಿ ಎಡದಿಂದ ಶ್ವಾಸ ತಗೊಳ್ಳಿ. ಎಡದಿಂದಲೇ ತಗೊಂಡ ಉಸಿರನ್ನ ನಿಧಾನ ಹಾಗೂ ಪೂರ್ತಿಯಾಗಿ ಹೊರಹಾಕಿ. ಬೆನ್ನು ಕುತ್ತಿಗೆ ನೇರ ನೆನಪಿರಲಿ. ಈಗ ಎಡವನ್ನ ಮುಚ್ಚಿ ಬಲದಿಂದ ಶ್ವಾಸವನ್ನು ತಗೊಳ್ಳಿ. ನಿಧಾನ ಪೂರ್ತಿಯಾಗಿ ಶ್ವಾಸ ತಗೋಬೇಕು.
ಬಲದಿಂದಲೇ ತಗೊಂಡ ಉಸಿರನ್ನ ಹೊರಹಾಕಿ ಈಗ ಬಲವನ್ನ ಮುಚ್ಚಿ ಎಡದಿಂದ ಶ್ವಾಸವನ್ನ ತಗೊಳ್ಳಿ. ಎಡದಿಂದಲೇ ಉಸಿರನ್ನ ಹೊರಹಾಕಿ ಈಗ ಎಡವನ್ನ ಮುಚ್ಚಿ ಬಲದಿಂದ ಶ್ವಾಸ ತಗೊಳ್ಳಿ. ಬಲದಿಂದಲೇ ನಿಧಾನ ಹಾಗೂ ಪೂರ್ತಿಯಾಗಿ ಉಸಿರನ್ನ ಹೊರಹಾಕಿ ಈಗ ಕೊನೆಯ ಬಾರಿ ಬಲವನ್ನ ಮುಚ್ಚಿ ಎಡದಿಂದ ಶ್ವಾಸ ತಗೊಳ್ಳಿ. ಎಡದಿಂದಲೇ ತಗೊಂಡ ಶ್ವಾಸವನ್ನ ನಿಧಾನ ಹೊರಹಾಕಿ ಎಡದಿಂದಲೇ ಹೊರಹಾಕಿ ಅಭ್ಯಾಸವನ್ನ ನಿಲ್ಲಿಸಿ ಕೈಯನ್ನ ಪುನಃ ಜ್ಞಾನ ಮುದ್ರೆ, ಕಣ್ಣು ಮುಚ್ಚಿರ್ಲಿ. ನಾಡಿ ಶುದ್ಧಿ, ಎರಡು ನಾಡಿಗಳನ್ನು ಶುದ್ಧಿ ಮಾಡುವಂತ ಪ್ರಾಣಾಯಾಮ, ಸೂರ್ಯನಾಡಿ ಬಲನಾಡಿ ಹಾಗೂ ಎಡ ದಿಕ್ಕಿನಲ್ಲಿರುವ ಚಂದ್ರನಾಡಿ. ಸೊ ಪಿಂಗಳ ಹಾಗೂ ಇದನಾಡಿ ಎರಡು ನಾಡಿಗಳನ್ನು ಸರಿ ಸಮಾನವಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಸಮತೋಲನಗೊಳಿಸುತ್ತೆ ಈ ಪ್ರಾಣಾಯಾಮ. ತುಂಬಾ ಸರಳವಾದ ಪ್ರಾಣಾಯಾಮ, ಯಾರು ಕೂಡ ಇದರ ಅಭ್ಯಾಸವನ್ನ ಮಾಡಬಹುದು. ಇದರ ಅಭ್ಯಾಸ ಯಾವ ಹೊತ್ತಿನಲ್ಲೂ ಕೂಡ ಮಾಡಬಹುದು. ಆಹಾರ ಸೇವಿಸಿ ಸಾಧಾರಣ 2 ಗಂಟೆಗಳ ಕಾಲ ಮುಗಿದ ನಂತರ ನೀವು ಇದರ ಪ್ರಾಣಾಯಾಮ ಅಭ್ಯಾಸ ಮಾಡಬಹುದು, ಅಥವಾ ಬೆಳಗಿನ ಸಮಯದಲ್ಲೂ ಮುಂಜಾನೆಯ ಸಮಯದಲ್ಲೂ ನೀವು ಈ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿ. ಪ್ರಾಣಾಯಾಮ ಮಾಡುವಾಗ ಮುಖ್ಯ ನಿಮ್ಮ ಬೆನ್ನು ಕುತ್ತಿಗೆ ನೇರವಾಗಿರಬೇಕು. ಶುದ್ಧ ಗಾಳಿ ಹಾಗೂ ಬೆಳಕಿರುವ ವಾತಾವರಣದಲ್ಲಿ ಇದರ ಅಭ್ಯಾಸವನ್ನು ಮಾಡಿ. ಮುಂದಿನ ಅಭ್ಯಾಸ, ನಮ್ಮ ಈ ಸೆಷನ್ನಿನ ಕೊನೆಯ ಅಭ್ಯಾಸ ಬ್ರಾಹ್ಮರಿ. ಬ್ರಾಹ್ಮರಿಯನ್ನ ಮಾಡುವ ವಿಧಾನವನ್ನ ಹೇಳ್ತೇನೆ. ನಿಧಾನ ಕಣ್ಣನ್ನ ತೆರೆಯಿರಿ. ಬ್ರಾಹ್ಮರಿ ಮಾಡುವ ವಿಧಾನ, ದೀರ್ಘ ಶ್ವಾಸವನ್ನು ತಗೋಬೇಕು. ಶ್ವಾಸ ಹೊರಾಗ್ತಾ ತುಟಿಗಳನ್ನ ಜೋಡಿಸಿ ಬಾಯ ಒಳಗಿಂದ ಜೇನುನೊಣದ ಶಬ್ದ ಅಥವಾ ಮಕಾರದ ಧ್ವನಿಯನ್ನ ಮಾಡಬೇಕು. ಪ್ರಾಣಾಯಾಮದ ಮುಖ್ಯ ಉದ್ದೇಶವನ್ನ ಪೂರ್ತಿಯಾಗಿ ಪೂರೈಸಿ ತುಂಬಾ ಸರಳವಾಗಿ ಮಾಡುವಂತ ಇದು ಪ್ರಾಣಾಯಾಮ ಅಂತ ಹೇಳ್ಬೋದು. ಸರಳವಾಗಿ ಮಾಡುವಂತ ಪ್ರಾಣಾಯಾಮ ಬ್ರಾಹ್ಮರಿ, ಯಾರು ಕೂಡ ಮಾಡಬಹುದು. ಬ್ರಾಹ್ಮರಿ ಅಭ್ಯಾಸ 3 ವಿಧಾನಗಳಲ್ಲಿ ಮಾಡ್ತೇವೆ. ಇವತ್ತು ನಾನು ಮೊದಲ 2 ವಿಧಾನವನ್ನು ಹೇಳ್ತೇನೆ. ಕೈಯನ್ನ ಜ್ಞಾನ ಮುದ್ರೆಯಲ್ಲಿಟ್ಟು ಬ್ರಾಹ್ಮರಿಯನ್ನ ಮಾಡೋದು. ಬ್ರಾಹ್ಮರಿಯ ಜೊತೆಗೆ ನಿಮ್ಮ ಕ್ಲಾವಿಕ್ಯುಲರ್ ಮೂಮೆಂಟ್ ಅನ್ನ ಕೊಡ್ಬೋದು, ಭುಜದ ಚಲನೆ. ಇದು ನಿಮ್ಗೆ ಹೆಚ್ಚು ಹೊತ್ತು ಉಸಿರನ್ನ ಹೊರಹಾಕ್ಲಿಕ್ಕೆ, ದೀರ್ಘಕಾಲಿಕ ಶಬ್ದವನ್ನ ಬ್ರಾಹ್ಮರಿಯ ಶಬ್ದ ಮಾಡಲಿಕ್ಕೆ ನಿಮ್ಗೆ ಸಹಾಯ ಆಗತ್ತೆ. ನೋಡಿ, ಈ ಅಭ್ಯಾಸ ಹೀಗೆ ಇರ್ತದೆ. ಭುಜಗಳ ಚಲನೆ ಇಲ್ಲದೆ ಕೂಡ ನೀವು ಬ್ರಾಹ್ಮರಿಯ ಅಭ್ಯಾಸವನ್ನು ಮಾಡಬಹುದು. 2ನೇ ವಿಧಾನ, ನಿಮ್ಮ ತೋರು ಬೆರಳಿಂದ ಕಿವಿಯ ಹೊಟ್ಟೆಯನ್ನು ಮುಚ್ಚಿ ಇದೇ ಅಭ್ಯಾಸವನ್ನು ಮಾಡೋದು. ಶ್ವಾಸವನ್ನು ತಗೊಳ್ಳೋದು, ಶ್ವಾಸ ಹೊರಾಗ್ತಾ ಜೇನುನೊಣದ ಶಬ್ದ ಮಾಡೋದು. ಈಗ ನಾವು 2ನೇ ವಿಧಾನದಿಂದ ಬ್ರಾಹ್ಮರಿಯನ್ನ ಅಭ್ಯಾಸ ಮಾಡುವ. ನೇರ ಕೂತ್ಕೊಳ್ಳಿ, ಆದಷ್ಟು ಅಭ್ಯಾಸ ಮಾಡುವಾಗ ಕಣ್ಣು ಮುಚ್ಚಿಡಿ. ಮೊದಲಿಗೆ ನಿಮ್ಮ ತೋರು ಬೆರಳಿಂದ 2 ಕಿವಿಗಳ ಹೊಟ್ಟೆಯನ್ನ ಮುಚ್ಚಿ ಕಣ್ಣು ಮುಚ್ಚಿ ಅಭ್ಯಾಸ ಶುರು ಮಾಡಿ. 5 ಬಾರಿ ಮಾಡಿ, ದೀರ್ಘ ಶ್ವಾಸವನ್ನು ತಗೊಳ್ಳಿ,
ಶ್ವಾಸ ಹೊರಾಗ್ತಾ ತುಟಿಯನ್ನ ಜೋಡಿಸಿ ಶಬ್ದ ಮಾಡಿ. ಮತ್ತೊಮ್ಮೆ ದೀರ್ಘ ಶ್ವಾಸವನ್ನು ತಗೊಳ್ಳಿ, ಪಠಿಸಿ. ಮತ್ತೊಮ್ಮೆ ದೀರ್ಘ ಶ್ವಾಸ, ಮತ್ತೊಮ್ಮೆ ದೀರ್ಘ ಶ್ವಾಸವನ್ನು ತಗೊಳ್ಳೋದು, ಶ್ವಾಸ ಹೊರಾಗ್ತಾ ಜೇನು ನೋಡದ ಶಬ್ದ. ಕೊನೆ ಬಾರಿ, ಐದನೇ ಬಾರಿ ದೀರ್ಘ ಶ್ವಾಸವನ್ನು ತಗೊಳ್ಳಿ, ಶ್ವಾಸ ಹೊರಾಗ್ತಾ ಪಠಿಸಿ. ನಿಧಾನ ಕೈಯನ್ನ ಕೆಳಗಿಳಿಸಿ ಪುನಃ ಕೈಯನ್ನ ಜ್ಞಾನ ಮುದ್ರೆಯಲ್ಲಿಡಿ. ನೇರ ಕೂತ್ಕೊಳ್ಳಿ. ಇನ್ನೂ ಆ ಮಕಾರದ ಧ್ವನಿ ನಿಮ್ಮ ಸುತ್ತಲೂ ಇದೆ, ನಿಮ್ಮ ಒಳಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಕಣ್ಣು ಮುಚ್ಚಿ ದೇಹದಲ್ಲಾಗುವ ಬದಲಾವಣೆಯನ್ನ ಗಮನಿಸಿ. ಇಡೀ ಜಗತ್ತಿನ ಶಾಂತಿಗಾಗಿ ಶಾಂತಿ ಮಂತ್ರವನ್ನ ಪಠಿಸಿ ಇವತ್ತಿನ ಸೆಷನ್ ಅನ್ನ ನಾವು ಮುಕ್ತಾಯಗೊಳಿಸುವ. ಎರಡು ಹಸ್ತವನ್ನ ಜೋಡಿಸಿ ನಮಸ್ಕಾರ ಮುದ್ರೆಯಲ್ಲಿರಿಸಿ. ಹೃದಯಕ್ಕೆ, ಹೃದಯದ ಭಾಗಕ್ಕೆ ಸ್ಪರ್ಶಿಸಬೇಕು ನಿಮ್ಮ ಎರಡು ಹಸ್ತ. ಆದಷ್ಟು ನೇರ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ ದೀರ್ಘ ಶ್ವಾಸವನ್ನು ತಗೊಳ್ಳಿ. ಶ್ವಾಸ ಹೊರಹಾಕ್ತಾ ಓಂಕಾರ ಒಟ್ಟಿಗೆ ಶಾಂತಿ ಮಂತ್ರವನ್ನ ಪಠಿಸೋದು. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾಗಷ್ಟಿ ದುಃಖ ಭಾಗ್ವವೇ, ಮಾಗಷ್ಟಿ ದುಃಖ ಭಾಗ್ವವೇ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ. ಕಣ್ಣನ್ನ ತೆರೆಯದೆ ಎರಡು ಹಸ್ತವನ್ನ ಗಟ್ಟಿ ಉಜ್ಜಿಕೊಳ್ಳಿ. ಗಟ್ಟಿ ಉಜ್ಜಿದ ನಿಮ್ಮ ಹಸ್ತಗಳನ್ನ ಮೊದಲು ನಿಮ್ಮ ಮುಖಕ್ಕೆ ಹಾಗೂ ನಿಮ್ಮ ಕುತ್ತಿಗೆ ಹಿಂಭಾಗ ಮುಂಭಾಗಕ್ಕೆ ಸ್ಪರ್ಶಿಸಿ. ಮತ್ತೊಮ್ಮೆ ಕೈಗಳನ್ನ ಗಟ್ಟಿ ಉಜ್ಜಿಕೊಳ್ಳಿ. ಹೀಗೆ ಉಜ್ಜಿದ ಈ ನಿಮ್ಮ ಎರಡು ಹಸ್ತಗಳು ಎರಡು ಕೈಗಳಿಗೆ ಎರಡು ಕಾಲುಗಳಿಗೂ ಸ್ಪರ್ಶಿಸಿ. ಮತ್ತೊಮ್ಮೆ ಹಸ್ತವನ್ನ ಗಟ್ಟಿ ಉಜ್ಜಿಕೊಳ್ಳಿ. ನಿಮ್ಮ ಹಸ್ತವನ್ನು ಅಂಗೈಯನ್ನ ಕಣ್ಣು ಸುತ್ತಲೂ ಸ್ಪರ್ಶಿಸಿ ಸ್ವಲ್ಪ ಹೊತ್ತು ಹಾಗೆ ಇಡಿ. ನಿಧಾನ ಹಸ್ತ ನೋಡ್ತಾ ಸುಂದರ ಮುಗುಳ್ನಗೆಯೊಂದಿಗೆ ಕಣ್ಣನ್ನ ತೆರೆಯಿರಿ. ಶುಭ ದಿನವಾಗಲಿ, ಶುಭವಾಗಲಿ. ನಮಸ್ಕಾರ.
ಓಕೆ ವೀಕ್ಷಕರೇ, ಯೋಗ ಸರ್ವರೋಗ ನಿರ್ಮೂಲನಾಕಾರಿ. ಋಷಿ ಮುನಿಗಳ ಕಾಲದಿಂದಲೂ ಅನುಸರಿಸಿಕೊಂಡ ಬರ್ತಾ ಇದ್ದ ಯೋಗ ವಿದ್ಯೆ ಪಾಲಿಸಿ ರೋಗದಿಂದ ಮುಕ್ತಿ ಪಡೆಯೋಣ. ಇದು ಇವತ್ತಿನ ಯೋಗಕ್ಷೇಮ. ಮುಂದಿನ ಸಂಚಿಕೆಯಲ್ಲಿ ಯೋಗದ ಇನ್ನಷ್ಟು ಆಸನಗಳನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಪೈ ಅವರು ನಿಮಗೆ ತಿಳಿಸಿಕೊಡ್ತಾರೆ. ಅಲ್ಲಿವರೆಗೆ ನೋಡ್ತಾ ಇರಿ ಪ್ರೈಮ್ ಟಿವಿ. ನಮಸ್ಕಾರ.